ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ನನ್ನ ಮತಕ್ಷೇತ್ರದ ಜನರು ಮತ್ತು ಹೈಕಮಾಂಡ್ ಅವಕಾಶ ಕೊಟ್ಟರೆ ನಾನು ಮತ್ತೊಮ್ಮೆ ಸ್ಪರ್ಧೆ ಖಚಿತ ಎಂದು ಅಥಣಿಯಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದರು. ಶುಕ್ರವಾರ ಅಥಣಿ ಪಟ್ಟಣದಲ್ಲಿ ನಡೆದ ಮುಸ್ಲಿಂ ಸಮುದಾಯದ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ನನಗೆ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ. ಪರಿಷತ್ ಸದಸ್ಯನಾಗಿ ಅಧಿಕಾರ ಅನುಭವಿಸಬಹುದಿತ್ತು, ಆದರೆ ಕೆಲವರು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ. ಇದರಿಂದ ನಾನು ತಮ್ಮ ಬಳಿ ಬಂದಿರುವೆ. ತಾವೆಲ್ಲರೂ ಸೇರಿ ಚುನಾವಣೆ ಸ್ಪರ್ಧಿಸಲು ಒಪ್ಪಿಗೆ ಕೊಟ್ಟರೆ ನಿರ್ಧಾರ ಪ್ರಕಟಿಸುವೆ ಎಂದು ಪರೋಕ್ಷವಾಗಿ ಚುನಾವಣೆ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಉದಯ್ ಮಾಖಾಣಿ, ಅಮೋಘ್ ಟಿವಿ, ಅಥಣಿ. ಪಕ್ಕದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾದವರ ಒಂದು ಸಭೆ ಕರೆದು ಈ ಸರಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತೀವಿ, ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದರು. ಅದಕ್ಕೆ ಈಗಾಗಲೇ ನಾನು MLC ಇರೋದರಿಂದ MLAಗೆ ನಿಲ್ಲಬೇಕು ನಿಲ್ಲಬಾರ್ದು ಅಂತಕ್ಕಂಥದ್ದನ್ನು ಅನೇಕ ಸಮಾಜದ ಮುಖಂಡರನ್ನು ಕರೆದು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೈನಾರಿಟಿ ಮೋರ್ಚಾದ ಎಲ್ಲ ಯುವಕರನ್ನು, ಪದಾಧಿಕಾರಿಗಳನ್ನು ಮತ್ತು ಆ ಸಮಾಜದೆಲ್ಲ ಕರೆದು ಕೇಳಿದಾಗ ಅವರು ಒಟ್ಟಾರೆ ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅಂದರೆ ಒಟ್ಟು ನಮ್ಮ ಭಾರತೀಯ ಜನತಾ ಪಕ್ಷ ಈ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಸಭೆ ಕರೆದಿರ್ತಕ್ಕಂಥದ್ದು. ಬಹುದಿನಗಳಿಂದ ಅಲ್ಪಸಂಖ್ಯಾತರು ಕೂಡ ಭಾಳಷ್ಟು ನಮ್ಮ ಪಕ್ಷಕ್ಕೆ ಇವತ್ತು ಒಲಿದು ಬರ್ತಾ ಇದ್ದಾರೆ. ಇವತ್ತೂ ಕೂಡ ನಾನು ನೋಡಿದರೆ ಬಹುತೇಕ ನನಗನ್ಸುತ್ತೆ ಅಲ್ಪಸಂಖ್ಯಾತರ ಮತಗಳು 100-70%ಕ್ಕಿಂತಲೂ ಹೆಚ್ಚು ನಮಗೆ ಮತಗಳು ಬರ್ತಾವೆ ಅಂತಕ್ಕಂಥ ವಿಶ್ವಾಸ ನನಗೆ. 27ಕ್ಕೆ ಒಂದು ರಾಜಕೀಯ ನಿರ್ಣಯ ತೆಗೆದುಕೊಳ್ತಾನೆ ಅಂತ ಹೇಳಿದ್ರಿ. ಈಗ ಅಂದರೆ 27ನೇ ತಾರೀಕದವರೆಗೇನು ಕೂಡ ನಮ್ಮದು ಈ ಯಾತ್ರೆ ಮುಗಿಯುತ್ತೆ. ಮೋದಿ ಅವರು ಬಂದು ಹೋಗೋದ್ರಿಂದ ಅಷ್ಟರೊಳಗೆ ಎಲ್ಲ ಸಮುದಾಯದವರನ್ನು ಕರೆದು ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ಟಿಕೆಟ್ ಕೇಳಬೇಕೋ ಕೇಳಬಾರ್ದು ಅಂತಕ್ಕಂಥದ್ದು ನಿರ್ಣಯ ಮಾಡಿ. ಎಲ್ಲ ಸಮುದಾಯದವರು ಟಿಕೆಟ್ ಕೇಳು ಅಂತ ಹೇಳಿದರೆ ಟಿಕೆಟ್ ಕೇಳ್ತೀನಿ, ಟಿಕೆಟು ಪಕ್ಷ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂತಂದರೆ ಪಕ್ಷ ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾನು ತಲೆಬಾರ್ದು. ಮಹೇಶ್ ಕುಮಟಳ್ಳಿ ಅವ್ರು ಗೆಲ್ಲಲ್ಲ ಅಂತಾರೆ ಅಥವಾ ಯಾರು BJPಯಿಂದ? ನಾನು ಯಾರು ಗೆಲ್ಲಲ್ಲ ಬಿಡೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ನಿಲ್ಲಬೇಕು ನಿಲ್ಲಬಾರ್ದು ಅಂತಕ್ಕಂಥದ್ದನ್ನು ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ, ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ನಾನು ಟಿಕೆಟ್ ಕೇಳ್ತೀನಿ. ಇಲ್ಲ, ಯಾವ್ಯಾವ ಸಮುದಾಯದ ಈಗ ಸಭೆ ಮಾಡ್ತೀರಿ? ಇವತ್ತು ಮುಸ್ಲಿಂ ಆಯಿತು, ನಾಳೆ ನಾ ಒಂದು 2-3 ದಿವಸದಲ್ಲಿ ಹಾಲ್ ಮತ್ತು ಸಮಾಜದವ್ರು ಕೇಳ್ತೀನಿ, ಆಮೇಲೆ ತಳವಾರ ಸಮಾಜದವ್ರು ಕೇಳ್ತೀನಿ, ಆಮೇಲೆ ಹಡಪದ ಸಮಾಜದವರು, ಆಮೇಲೆ ಬೇರೆ ಬೇರೆ ಸಣ್ಣ ಸಣ್ಣ ಸಮುದಾಯಗಳನ್ನು ಎಲ್ಲ ಸಭೆಗಳು ಮಾಡ್ಕೊಂಡು ಮುಖಂಡರನ್ನು ಕರ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ಅಂತಿಮವಾಗಿ ಯಾವ ತೀರ್ಮಾನ ಅಂತ, ಒಂದು ಸ್ಪರ್ಧೆ ಮಾಡ್ತೀರಾ ಅಥವಾ ಒತ್ತಡ ಯಾವ ರೀತಿ ಇದೆ ಅಂತ? ಒತ್ತಡ ಅಲ್ಲ, ಒತ್ತಡದ ಪ್ರಶ್ನೆ ಅಲ್ಲ. ಚುನಾವಣೆಗೆ ನಿಂದ್ರಕ್ಕಿಂತ ಪೂರ್ವದಲ್ಲಿ ಮತದಾರನ ಮೊದಲು ಗಟ್ಟಿ ಮಾಡ್ಕೋಬೇಕು, ಚುನಾವಣೆಗೆ ನಿಲ್ಲಬೇಕು. ನಾವು ಮತದಾರನ ಮತ್ತು ಮುಖಂಡರನ್ನ ಕೇಳಲಾರ್ದೆ ನಾವು ಚುನಾವಣೆಗೆ ಹೋಗೋದ್ರಿಂದ ಯಾರನ್ನು ಕೇಳಿ ನಮ್ಮನ್ನ ಕೇಳಿ ಸ್ಪರ್ಧೆ ಮಾಡಿಲ್ಲ ಅಂತಕ್ಕಂಥದ್ದು ಮಾತುಗಳು ಬರ್ತಾವೆ, ಅದು ಬರಬಾರ್ದು ಅನ್ನೋವಂಥ ದೃಷ್ಟಿಯಿಂದ ನಾನು ಮಾಡಿದ್ದೀನಿ. ಇದೆಲ್ಲವೂ ಪಕ್ಷದ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ಕಾರ್ಯ. ಏನಾದರೂ ಒಂದು ವೇಳೆ ಮಹೇಶ್ ಕುಮಟಳ್ಳಿ ಟಿಕೆಟ್ ಫಿಕ್ಸ್ ಅಂದರೆ ನೀವು MLC ಮುಂದುವರ್ತೀರಾ? ಯಾವ ರೀತಿ ಅದನ್ನು ಪಕ್ಷ ತೀರ್ಮಾನ ಮಾಡುತ್ತೆ, ನಾನು ಅಲ್ಲ ಅವರು ಅಲ್ಲ, ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದ್ರ ಮೇಲೆ ಪಕ್ಷದ ವರಿಷ್ಠರ ಹೇಳಿಕೆಗೆ ನೀವು ಬದ್ಧರಾಗಿರ್ತೀರಿ? ಇದು ಖಂಡಿತವಾಗಿ ಮೊದಲಿಂದ ಹೇಳ್ಕೊತದನ್ನು ಈಗ ಹೇಳ್ಕೊತೀವಿ. ಒಂದು ವೇಳೆ ಬೇಡ ಅಂದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀರಾ? ಅದ್ರ ನನ್ನ ಪ್ರಶ್ನೆ ಮುಂದೆ, ನನ್ನ ಮುಂದೆ ಪ್ರಶ್ನೆ ಇಲ್ಲ, ಈಗ ನನ್ನ ಮುಂದೆ ಪ್ರಶ್ನೆ ಇಲ್ಲ. ಶಿಷ್ಟಾಚಾರ ನೆಪವೊಡ್ಡಿ ಶಾಸಕರಿಂದ ನಡೆಯುತ್ತಿದ್ದ ಶಾಲಾ ಕಟ್ಟಡ ನಿರ್ಮಾಣದ ಗುದ್ದಲಿ ಪೂಜೆಗೆ ಮಾಜಿ ಶಾಸಕರ ಬೆಂಬಲಿಗರು ಅಡ್ಡಪಡಿಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ನಡೆಯಿತು. ಕೈವಾರ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ 2 ಕೋಟಿ ವೆಚ್ಚದಲ್ಲಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಹಮ್ಮಿಕೊಂಡಿದ್ದ ವೇಳೆ ಶಾಸಕ JK ಕೃಷ್ಣಾರೆಡ್ಡಿರವರು ಗುದ್ದಲಿ ಪೂಜೆ ಮಾಡಲು ಮುಂದಾದಾಗ 50ಕ್ಕೂ ಹೆಚ್ಚು ಜನ ಮಾಜಿ ಶಾಸಕರ ಬೆಂಬಲಿಗರು ಹಾಲಿ ಶಾಸಕರ ಕಡೆ ಮುನ್ನುಗ್ಗಿ ಗಲಾಟೆ ಮಾಡಿ ಗುದ್ದಲಿ ಪೂಜೆಗೆ ಅಡ್ಡಿಪಡಿಸಿದ ಪ್ರಸಂಗ ನಡೆಯಿತು. ಮಾತನಾಡಿದ ಶಾಸಕರಾದ JK ಕೃಷ್ಣಾರೆಡ್ಡಿರವರು, ಅಭಿವೃದ್ಧಿ ಅಭಿವೃದ್ಧಿ ಎಂದು ಹೇಳುವ ಮಹಾನಾಯಕರು ಇಂದು ಏನು ಮಾಡುತ್ತಿದ್ದಾರೆಂದು ಜನರಿಗೆ ಗೊತ್ತಾಗುತ್ತೆ, ಜನರೇ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುತ್ತಾರೆ ಎಂದ ಅವರು, ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಪಡಿಸುತ್ತಿದ್ದಾರೆ ಎಂದು ತಿಳಿಸಿದರು. ಶಿಕ್ಷಣ ಇಲಾಖೆಯಿಂದ ಇವತ್ತು 2 ಕೋಟಿ ರೂಪಾಯಿ ಒಂದು ಶಾಲೆಯ ಕೊಠಡಿಗಳ ಅಭಿವೃದ್ಧಿ ಕಾಮರಿಗೆ ಪೂಜೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಬಗ್ಗೆ ಮಂತ್ರ ಹೇಳ್ತಕ್ಕಂಥವರು ಇವತ್ತು ಅಭಿವೃದ್ಧಿ ವಿರೋಧಿಗಳು ಅಂತ ಇವತ್ತು ಯಾರು ಅನ್ನುವಂಥದ್ದನ್ನು ಇವತ್ತು ಮಾಧ್ಯಮ ಮುಖ್ಯಗಳನ್ನ ಗೊತ್ತಿದೆ. ಆದರೂ ಕೂಡ ನಾವು ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೇವೆ, ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಈ ಕಾಮಗಾರಿ ಮುಂದಿನ 8 ತಿಂಗಳಲ್ಲಿ ಪೂರ್ಣಗೊಳಿಸುವಂಥದ್ದಕ್ಕೆ ಗುತ್ತಿಗೆದಾರರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದೆ.
ಗುಣಮಟ್ಟದಿಂದ ಕೂಡಿರತಕ್ಕಂತಹ ಕಾಮಗಾರಿಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಸೂಚನೆಯನ್ನು ಕೊಟ್ಟಿದ್ದೇನೆ. ಆ ಒಂದು 8 ತಿಂಗಳ ನಂತರ ಆ ಒಂದು ಮಕ್ಕಳಿಗೆ ಅವರಿಗೆ ಅವಕಾಶವನ್ನು ಮಾಡುವಂಥ ಲೋಕಾರ್ಪಣೆಯನ್ನು ಮಾಡುವಂಥ ಕೆಲಸವನ್ನು. ಇನ್ನು ಶಿಷ್ಟಾಚಾರ ಪಾಲನೆ ಮಾಡಬೇಕಾಗಿರುವುದು ಅಧಿಕಾರಿಗಳಾಗಿದ್ದು, ಸುಖಾಸುಮನೆ ಮಾಜಿ ಶಾಸಕ ಸುಧಾಕರ್ ಬೆಂಬಲಿಗರು ಶಾಸಕರ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆಂಬ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಯಾವುದೇ ಅಕ್ರಮ ಮಾಡಿಲ್ಲ ಎಂದು ದೇವನಹಳ್ಳಿ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ದೇವನಹಳ್ಳಿಯಲ್ಲಿ ಸ್ಪಷ್ಟನೆ ನೀಡಿದರು. ದೇವನಹಳ್ಳಿ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ಮಾತನಾಡಿ, ಮಾರ್ಚ್ 1 ರಾಜ್ಯ ಸರ್ಕಾರಿ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರು ಕಚೇರಿಗಳಿಗೆ ಗೈರು ಹಾಜರಿ ಮೂಲಕ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದ ಸಂದರ್ಭದಲ್ಲಿ ನಾನು ದೇವನಹಳ್ಳಿ ಉಪನೋಂದಣಿ ಕಚೇರಿಗೆ ವೈಯಕ್ತಿಕ ಕೆಲಸದ ಹಿನ್ನೆಲೆ ತೆರಳಿದ್ದೆ. ಈ ಹಿನ್ನೆಲೆ ವಿಭಾಗ ಪತ್ರ ನೋಂದಣಿಯಾಗಿರುವ ಸಂದರ್ಭದಲ್ಲಿ ಕೆಲ ಲೋಪದೋಷಗಳು ಇದ್ದಿದ್ದರಿಂದ ಅದನ್ನ ತಿದ್ದುಪಡಿ ಮಾಡಿಸಿಕೊಳ್ಳಲು ಸಂಬಂಧಪಟ್ಟ ಮಾರಾಟಗಾರರನ್ನ ಕರೆಸಿದ್ದರಿಂದ ಅವರು ಸಹ ಬಂದಿದ್ರು. ಮಾರಾಟಗಾರರು ತಿದ್ದುಪಡಿ ಮಾಡಿಸಲು 3-4 ಬಾರಿ ಕಚೇರಿಗೆ ಬಂದು ಹೋಗಿರುತ್ತಾರೆ. ನನಗೂ ಅದಕ್ಕೂ ಸಂಬಂಧವಿಲ್ಲ. ಆದರೆ ಶಾಸಕರೇ ಬೀಗ ಹಾಕಿಸಿಕೊಂಡು ಒಳಗೆ ಅಕ್ರಮವೆಸಗುತ್ತಿದ್ದಾರೆ ಎಂಬ ಆರೋಪಗಳು ಸತ್ಯಕ್ಕೆ ದೂರವಾದದ್ದು. ಚುನಾವಣೆ ಬರುತ್ತಿರುವುದರಿಂದ ಜನರನ್ನ ದಿಕ್ಕು ತಪ್ಪಿಸಲು ಇಂತಹ ವಾಮ ಮಾರ್ಗವನ್ನ ಮಾಡುತ್ತಿದ್ದಾರೆ. ಅದಕ್ಕೆಲ್ಲ ಭಯಪಡುವ ಅವಶ್ಯಕತೆ ನನಗಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇದಕ್ಕೆಲ್ಲ ಯಾರ್ಯಾರು ಇದಕ್ಕೆ ಕುಚ್ಚಿದೆ ಒಳಗಡೆ ಶಾಸಕರು, ಇವತ್ತು ನಾನು ರೂಮ್ ಒಳಗಿದ್ರೆ ನನ್ನ ಸೇಫ್ಟಿಗೆ ನಾನು ಲಾಕ್ ಮಾಡ್ಕೊಬೇಕು. ನನ್ನ ರೂಮ್ ಒಳಗೆ ನಾನು ಒಳಗಡೆ ಇದ್ದೀನಿ, ಯಾರು ಸೇಫ್ಟಿಗೆ ಈಚೆ ಕಡೆ ಬೀಗ ಹಾಕಿದ್ರು? ಇವರು ನನ್ನ ಸೇಫ್ಟಿ ಏನಾದರೂ ನನಗೆ ನನಗೆ ಸೇಫ್ಟಿ ಆಗಬೇಕು ಅಂದರೆ ನಾನು ಒಳಗಡೆ ಇದ್ರೆ ಲಾಕ್ ಮಾಡ್ಕೊತೀನಿ. ಆವಾಗ ನೀವು ಬಂದು ಕೇಳಬೇಕು ಒಳಗಡೆ ಲಾಕ್ ಆಗಿದೆ ಏನು ಮಾಡ್ತಾ ಇದ್ರು ಒಳಗಡೆ ಅಂತ. ಮಾಧ್ಯಮ ಮಿತ್ರರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಈಚೆ ಕಡೆ ಬೀಗ ಹಾಕಿರೋದು ಯಾವ ಕಾರಣಕ್ಕೆ ಎಮ್ ಎಲ್ ಎವ್ರು ಒಳಗಡೆ ಬೀಗ ಹಾಕಿದ್ರಿ ಅಂತ ಯಾರೂ ಪ್ರಶ್ನೆ ಮಾಡಲಿಲ್ಲ. ಎಮ್ ಎಲ್ ಎನ ನಾನು ಒಳಗಡೆ ಇಟ್ಕೊಂಡು ಆಚೆ ಕಡೆ ಬೀಗ ಹಾಕಕ್ಕೆ ಸಾಧ್ಯನಾ? ನಾವು ಮಾಡೋದಕ್ಕೆ ಆಗುತ್ತಾ ಅದು? ನಾನು ಒಳಗಡೆನೆ ಇದ್ದೀನಲ್ಲ, ಶಾಸಕನ ಒಳಗಡೆ ಕೂಡ ಹಾಕಿದ್ದು ಯಾಕೆ ಅಂತ ನೀವು ಯಾರೂ ಪ್ರಶ್ನೆ ಮಾಡಲಿಲ್ಲ ಅಂತ ನನ್ನ ಒಂದು ಮನಸ್ಸಲ್ಲಿರೋದು. ನನಗೆ ಗೊತ್ತಾಗಿದ್ದೆ ಅವಾಗ ಇವ್ರ ಕ್ಯಾಮ್ರಾಗಳು ಕಿಟಕಿಯಲ್ಲಿ ಮೇಲೆ ಬಂದು ನೀವು ವಿಡಿಯೋ ಮಾಡಕ್ಕೆ ಹಿಡಿದಾಗೆ ನನಗೆ ಗೊತ್ತಾಗಿದ್ದು ಬೀಗ ಹಾಕಿರೋದು. ನಾನು ಇದೇ ಥರ ಕೂತಿದ್ದೆ ಒಳಗಡೆ, ಸಬರೀಶ್ ಚೇರ್ ಮೇಲೆ ಕೂತಿದ್ದೆ, ತಮ್ಮ ಕೊಡಕ್ಕೆ ಎಲ್ಲ ಅವ್ರು ಬಂದು ಟೈಪ್ ಮಾಡಪ್ಪ ಅಂತ ಹೇಳಿದೆ, ಅವರೆಲ್ಲ ಅಲ್ಲಿ ಕೂತಿದ್ರು ಹೆಣ್ಮಕ್ಳೆಲ್ಲ, ನಾನು ಒಳಗಡೆ ಕೂತಿದ್ದೆ. ಏನು ತಪ್ಪು? ಏನು ತಿದ್ದುಪಡಿ ಪತ್ರ ಏನಾದರೂ ರೆಕ್ಟಿಫೈಡ್ ಆದರೆ ನಮ್ಮ ದಾಖಲೆ ನಾವು ತಿದ್ದುಪಡಿ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇಲ್ವಾ? ಆವತ್ತು ಸ್ಟ್ರೈಕು ಅನ್ನೋ ಒಂದು ಕಾರಣದಿಂದ ಸರ್ಕಾರಿ ರಜಾ ಅಂತ ಸರ್ಕಾರಿ ರಜಾ ಮುಖ್ಯಮಂತ್ರಿಗಳನ್ನು ಡಿಕ್ಲೇರ್ ಮಾಡಿದ್ರ? ಸರ್ಕಾರ ಏನಾದರೂ ಘೋಷಣೆ ಮಾಡಿದ್ರ? ಯಾವುದಿಲ್ವಲ್ಲ, ಏನು ತಪ್ಪಿದೆ ಅದರಲ್ಲಿ? ಯಾಕೆ ನನ್ನ ಮೇಲೆ ಈ ರೀತಿ ಅಪಾದನೆಗಳು ಮಾಡ್ತಾ ಇದ್ದೀರಿ? 100 ರಿಜಿಸ್ಟರ್ ಮಾಡ್ಬಿಟ್ರು, ಓ ಸರ್ಕಾರಿ ವಿಧಾನಸೌಧನ ಬರ್ಸ್ಕೊಂಬಿಟ್ರು, ಓ ಜಗಜೀವರಾಮ್ ಭವನ ಬರ್ಸ್ಕೊಂಬಿಟ್ರು. ಇನ್ನು ಇದೇ ಸಂದರ್ಭದಲ್ಲಿ JDS ತಾಲೂಕು ಅಧ್ಯಕ್ಷ ಆರ್ ಮುನೇಗೌಡ, JDS ವಕ್ತಾರ ಮುನಿರಾಜ್, ಪ್ರಧಾನ ಕಾರ್ಯದರ್ಶಿ GA ರವೀಂದ್ರ ಮತ್ತಿತರರು ಇದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. DC ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಕ್ಯಾನ್ಸಲ್ ವಿಚಾರ ಶಾಸಕ ಶ್ರೀನಿವಾಸ್ ಗೌಡ ಹೇಳಿಕೆ ನೀಡಿದ್ದು, ಸಿದ್ದರಾಮಯ್ಯ ಬಂದರೆ ಮಾತ್ರ ಕೆಲಸ ಮಾಡ್ತೇನೆ, ಇಲ್ಲಾಂದ್ರೆ ರಾಜಕೀಯ ನಿವೃತ್ತಿ ಘೋಷಿಸುತ್ತೇನೆ ಎಂದಿದ್ದಾರೆ. ಸಿದ್ದರಾಮಯ್ಯ ಬಂದರೆ ಮಾತ್ರ ಕೆಲಸ ಮಾಡ್ತೇನೆ, ಇಲ್ಲ ಅಂದರೆ ರಾಜಕೀಯ ನಿವೃತ್ತಿ ಘೋಷಿಸುತ್ತೇನೆ, ಬೇಕಾದರೆ ಅವರೇ ಮಾತನಾಡಿಸಲಿ, ನಾನಂತೂ ಸಿದ್ದರಾಮಯ್ಯ ಜೊತೆ ಮಾತನಾಡೋದಿಲ್ಲ, ಅವರ ಜೊತೆ ಮಾತನಾಡುವ ಅವಶ್ಯಕತೆ ನನಗಿಲ್ಲ, ನನ್ನನ್ನು ಕರೆದು ಮಾತನಾಡಿದ ಬಳಿಕ ಕ್ಷೇತ್ರ ಬಿಟ್ಟು ಹೋಗಿದ್ದೇನೆ, ಈಗ ನನ್ನನ್ನು ಏನೂ ಕೇಳದೆ ಈ ನಿರ್ಧಾರ ತೆಗೆದುಕೊಂಡರೆ ಮಾತನಾಡುವ ಅವಶ್ಯಕತೆ ಇಲ್ಲ, ನಾನು ಅವರಷ್ಟು ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಬೆಳೆದಿಲ್ಲ ಅಂತ ತಿಳಿಸಿದರು. ಸಿದ್ದರಾಮಯ್ಯನವರು ಬಂದರೆ ನಾನು ನೇರವಾಗಿ ಅವ್ರ ಪರವಾಗಿ ಕೆಲಸ ಮಾಡ್ತೇನೆ, ಬರದೇ ಇದ್ದರೆ ನಾನು ಈಗಲೇ ರಿಟೈರ್ ಆಗ್ತೀನಿ. ಇಷ್ಟೇ ನಾನು ನಿನ್ನ ಹೇಳೋದು. ಏನಿಲ್ಲ, ನಿಮ್ಗೆ ಆತಂಕ ರಾಜಕೀಯದಿಂದ ರಿಟೈರ್ ಆಗ್ತೀನಿ? ನಿಮ್ಗೆ ಆತಂಕ ತಂದಿದೆ? ಆತಂಕ ಏನಿದೆ ರೀ, ಹೇಳಿದ್ರೆ ಅದೇ ಆತಂಕ. ಅದಕ್ಕೆ ಆತಂಕ ಆಸೆ ಪಟ್ಟಿದ್ರೆ 2 ಮುಖ್ಯಮಂತ್ರಿ ಕೊಡಬೇಕು ಅಂತ ಬಂದಿದ್ದೆ, ಹೇಳಿದ್ದೆ ಸಮಾಜಕ್ಕೆ, ಅನೇಕ ಊರುಗಳಲ್ಲಿ ಈ ವಿಷಯ ಹೇಳಿದ್ದೆ. ಮೊದಲನೇ ಮುಖ್ಯಮಂತ್ರಿ ಕೊಟ್ಟಂಥ ಜಿಲ್ಲೆ 2 ಮುಖ್ಯಮಂತ್ರಿನೂ ಮಾಡ್ತವೆ ಅಂತ ಹೇಳಿದ್ವಿ. ಏನು ಮಾಡೋದು, ಇವತ್ತು ಕಾಲ ಅದು ಅವ್ರಿಗೂ ಕೂಡ ಪಾಪ, ಅಲ್ಲಿ ಏನು ಸೆಂಟ್ರಲ್ ಗೌರ್ಮೆಂಟಿಂದ ಏನು ಅವ್ರ ಮೇಲೆ ಇದು ಮಾಡಿದ್ದಾರೆ ಅಂತ ಕೇಳ್ಕೊಂಡಿದ್ದೀನಿ.
ಏನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಅಂತೂಗಿಲ್ಲ. ಸರ್, ನಿಮ್ಮ ಪ್ರಕಾರ ವಾತಾವರಣ ಯಾವ ರೀತಿ ಇತ್ತು ಸರ್ ಸಿದ್ದರಾಮಯ್ಯ ಅವರಿಗೆ? 100% ಗೆಲ್ಲೋರು ಅದರ ಹೇಳಿದ್ದಲ್ಲ, ಒಳ್ಳೆ ಇದರಲ್ಲಿ ಗೆದ್ದುಕೊಂಡು ಹೋಗಿದ್ದಾರೆ. ಇವಾಗ ಮಾತಾಡ್ತೀರಾ ಸರ್ ಸಿದ್ದರಾಮಯ್ಯ ಅವ್ರ ಜೊತೆ? ಈಗ ಅವರೇ ಮಾತಾಡಬೇಕು, ನಾನು ಮಾತಾಡೋಕ್ಕೆ ಇಷ್ಟ ಆಗಲ್ಲ, ಅದು ಬರೆಯಕ್ಕೆ ಹೋಗ್ಬಿಟ್ಟು. ಇಲ್ಲ ಇಲ್ಲ ಸರ್, ಅಲ್ಲ ಏನು ವಿಚಾರಕ್ಕೆ ಸರ್? ನಾನು ಮಾತಾಡಲ್ಲ ಅಂದ್ಮೇಲೆ ಇನ್ಯಾಕೆ ಮಾತಾಡ್ತೀರಾ? ಅವ್ರೇನನ್ನ ಮಾತಾಡಿಸಿದ್ರೆ ನಾನು ಮಾತಾಡ್ತೀನಿ, ಇಲ್ಲಾಂದ್ರೆ ಮಾತಾಡಲ್ಲ. ಈ ವಿಚಾರ ಅಗತ್ಯ ಇದೆ, ನಮ್ಮ ಕರೆದು ಮಾಡಿ 3 ಸಾರಿ ಬಂದು ಹೋಗಿ ಇವತ್ತು ಇಲ್ಲ ನಾನು ನಿಲ್ಲಲ್ಲ ಅಂತ ಪೇಪರ್ಗಳಾಗಿ ಬಂದಿರೋದು. ಬಟ್ ಇನ್ನೂ ಅದು ನಾನು ನಮ್ಮಲ್ಲ, ಇನ್ನೂ ಅದ್ರ ಮೇಲೆ ನಂಬಿಕೆ ಇದೆ, ನೋಡೋಣ. ಆಮೇಲೆ ಹೇಳ್ತೀನಿ. ಅವ್ರಾಗ ಅವ್ರು ಮಾತಾಡಿದ್ರೆ ತೀರ್ಮಾನ ನಿಮ್ಗೆ ಕೇಳಿ ತಗೋಬೇಕಿತ್ತು ಅಂತ ನೀವು ಹೇಳೋದು? ಅದನ್ನ ತೀರ್ಮಾನ ಕೇಳೋದಲ್ಲ, ಹೋಗಕ್ಕೆ ಅವ್ರಿಗೂ ಅದು ಇದಿದೆ. ನಾನು ಅವರಷ್ಟು ದೊಡ್ಡ ರಾಜಕಾರಣಕ್ಕೆ ಬೆಳೆದಿಲ್ಲ, ಅವರು ಭಾಳ ವರ್ಷಗಳಿಂದ ಹಿಂದೆ ಮುಖ್ಯಮಂತ್ರಿ ಆದವರು. ನನಗೆ ಎಲ್ಲೋ ಒಂದು ಕಡೆ ಈ ಕೆ ಸಿ ವಿ ಅಲ್ಲಿ ನೀರ್ದು ಆದಮೇಲೆ ಅವರ ಮೇಲೆ ಭಾಳ ನನಗೆ ಇದು ಬಂತು, ಮಾಡಲೇಬೇಕು ಅನ್ನುವಂಥ ಭಾವನೆ ಬಂತು. ನಮ್ಮಲ್ಲಿ 2 ಜಿಲ್ಲೆಗಳವರು ಸೇರಿ ಅದನ್ನು ಹೆಚ್ಚಿಗೆ ಆದ್ಯತೆಗಳು ಕೊಡಬೇಕು ಅನ್ನುವಂಥ ಕೂಡ ಆಸೆ ಇತ್ತು. ಗಡಿ ಭಾಗದ ಪಾವಗಡದಂತಹ ತಾಲೂಕಿನಲ್ಲಿ ಕನ್ನಡವನ್ನು ಘೋಷಿಸುವ ವಿಶೇಷ ಯೋಜನೆಗಳನ್ನು ಸರ್ಕಾರ ಜಾರಿಗೊಳಿಸಬೇಕೆಂಬುದು ಸ್ವಾಮಿ ಜಪಾನಂದಜಿ ಪಾವಗಡದಲ್ಲಿ ತಿಳಿಸಿದರು. ಪಟ್ಟಣದಲ್ಲಿ ಶನಿವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಏರ್ಪಡಿಸಲಾಗಿದ್ದ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ತಾಲೂಕು ಆಂಧ್ರದ ಗಡಿ ಭಾಗವಾಗಿದ್ದು ಇಲ್ಲಿ ತೆಲುಗು ಭಾಷಿಕರ ಪ್ರಭಾವ ಹೆಚ್ಚಿದೆ. ಆಂಧ್ರ ಕರ್ನಾಟಕ ಬಾಂಧವ್ಯ ಹೆಚ್ಚು ಹೆಚ್ಚು ಕಾಣುತ್ತದೆ. ಈ ನಡುವೆ ಕನ್ನಡ ಭಾಷೆಯನ್ನ ನಿರ್ಲಕ್ಷ್ಯ ಮಾಡದೆ ಕನ್ನಡವನ್ನ ಉಳಿಸಬೇಕಾಗಿದೆ ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಸಮ್ಮೇಳನಾಧ್ಯಕ್ಷ ರಾಮಚಂದ್ರಪ್ಪನವರು ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತರಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ವೆಂಕಟರಮಣಪ್ಪ, ಕಟ್ಟ ನರಸಿಂಹಮೂರ್ತಿ ಇತರರು ಹಾಜರಿದ್ದರು. ಶ್ರೀನಾಥ್, ಪಿಜಿ, ಅಮೋಕ್ ಟಿವಿ, ಪಾವಗಡ. ಶ್ರೀನಿವಾಸ್ಪುರದ ಜೆಡಿಎಸ್ ನಾಯಕರು ಗೆಲುವಿನ ಪ್ರಾಪ್ತಿಗಾಗಿ ಕೋಲಾರದ ಮುಳುಬಾಗಿಲಿನ ಕುರುಡುಮಲೆ ಗಣಪತಿ ದೇಗುಲದ ಕಾರ್ಯಸಿದ್ಧಿ ಗಣಹೋಮದ ಮೊರೆ ಹೋಗಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಹಾದಿಯಾಗಿ ದಿಗ್ಗಜ ನಾಯಕರು ತಮ್ಮ ಯಾವುದೇ ರಾಜಕೀಯ ಕಾರ್ಯಕ್ರಮ ಆರಂಭಿಸುವ ಮುನ್ನ ಒಮ್ಮೆ ವಿಘ್ನ ವಿನಾಯಕನ ಈ ಕ್ಷೇತ್ರಕ್ಕೆ ಪೂಜೆ ಸಲ್ಲಿಸಲು ನಂಬಿಕೆ ಹೊಂದಿದ್ದಾರೆ. ವಿನಾಯಕನಲ್ಲಿ ಕೋರಿಕೆ ಸಲ್ಲಿಸಿ ಬಳಿಕ 101 ತೆಂಗಿನಕಾಯಿ ಇಡುಗಾಯಿ ಹೊಡೆದು ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಬಾರಿ ಪೂರ್ಣ ಪ್ರಮಾಣ ಸರ್ಕಾರ ಅಧಿಕಾರಕ್ಕೆ ಬರಲೆಂದು ಕುರುಡುಮಲೆ ವಿನಾಯಕನಿಗೆ ಹರಕೆ ಸಲ್ಲಿಸಿದರು. ನಂತರ ಮಾತನಾಡಿದ ಮುಖಂಡರು, ಕುರುಡುಮಲೆ ದೇಗುಲದಲ್ಲಿ ಕಾರ್ಯಸಿದ್ಧಿ ಗಣಹೋಮದ ಮೂಲಕ ಕೋರಿಕೆ ಸಲ್ಲಿಸಿ ತಕ್ಕ ಪರಿಶ್ರಮ ಹಾಕಿದಲ್ಲಿ ಅಂದುಕೊಂಡ ಕೆಲಸ ಆಗುತ್ತದೆ ಎಂಬುದು ಜೆಡಿಎಸ್ ನಾಯಕರ ನಂಬಿಕೆಯಾಗಿದೆ. ಕೋಲಾರದ 6 ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಕನಿಷ್ಠ 4ಕ್ಕಿಂತಲೂ ಹೆಚ್ಚು ಸ್ಥಾನ ಗೆಲ್ಲಲಿದೆ ಎಂಬುದು ಜೆಡಿಎಸ್ ನಾಯಕರ ಲೆಕ್ಕಾಚಾರವಾಗಿದೆ. ಇದಕ್ಕಿರುವ ವಿಘ್ನಗಳು ದೂರವಾಗಲಿ ಎಂದು ಕೋರಿಕೆ ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು. ಪದಾಧಿಕಾರಿಗಳು ಸುನೀಲ್ ಅವರು, ನಾಗರಾಜ್ ಅವರು, ಜಯಚಂದ್ರ ಅವರು ಮತ್ತು ನಮ್ಮ ನಟರಾಜಣ್ಣವರು ಎಲ್ಲ ಮುಖಂಡರು ಸೇರಿ ಇವತ್ತು ಕೋಲಾರ ಜಿಲ್ಲೆಯ ಎಲ್ಲ ಕ್ಷೇತ್ರದ ಅಭ್ಯರ್ಥಿಗಳು ಗೆಲ್ಲಬೇಕಂತೇಳಿ ಇವತ್ತು ಕುರುಡುಮಲೆಯಲ್ಲಿ ಬೆಳಗ್ಗೆಯಿಂದ ಅಭಿಷೇಕ ಹೋಮಗಳನ್ನು ಮಾಡಿ ಭಗವಂತನ ಕೃಪೆಗೆ ಮತ್ತು ಭಗವಂತನ ಆಶೀರ್ವಾದವನ್ನು ಪಡೆಯೋದಕ್ಕೆ ಬೆಳಗಿನಿಂದ ಎಲ್ಲ ಪೂಜಾ ಕಾರ್ಯಕ್ರಮಗಳು ನಡೆದಿದೆ. ಆ ಭಗವಂತನ ಆಶೀರ್ವಾದ ಎಲ್ಲ ಅಭ್ಯರ್ಥಿಗಳ ಮೇಲೆ ಇದ್ದು ಎಲ್ಲ ಅಭ್ಯರ್ಥಿಗಳು ಗೆದ್ದು ಬರಬೇಕಂತೇಳಿ ಭಗವಂತನಲ್ಲಿ ಎಲ್ಲ ಪ್ರಾರ್ಥನೆ ಮಾಡ್ತೀವಿ. ಇನ್ನು ಜಿಲ್ಲಾ ಕಾರ್ಯಾಧ್ಯಕ್ಷ ನಟರಾಜ್ ನೇತೃತ್ವದಲ್ಲಿ ಹೋಮ ಹವನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲಾ ಜೆಡಿಎಸ್ ಎಸ್ಸಿ ವಿಭಾಗದ ಅಧ್ಯಕ್ಷ ಜಯಚಂದ್ರ, ಕಾರ್ಯಾಧ್ಯಕ್ಷ ಚಲವಾದಿ ನಾಗರಾಜ್, 6 ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಗಳು, ಎಸ್ಸಿ ವಿಭಾಗದ ರಾಜ್ಯಾಧ್ಯಕ್ಷ, ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿಗಳ ವಿರುದ್ಧ ಪುರಸಭೆ ಅಧ್ಯಕ್ಷರು ಅನಿರ್ದಿಷ್ಟಾವಧಿ ಧರಣಿ ನಡೆಸಿದ್ದಾರೆ.
ವಾರ್ಡುಗಳಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಮಾಹಿತಿ ನೀಡಿದರೂ ಸ್ಪಂದಿಸುತ್ತಿಲ್ಲ ಎಂದು ಪುರಸಭೆ ಮುಖ್ಯಾಧಿಕಾರಿ ಸತ್ಯನಾರಾಯಣ್ ವಿರುದ್ಧ ಅಧ್ಯಕ್ಷೆ ಲಲಿತಾ ಶ್ರೀನಿವಾಸ್ ಆರೋಪ ಮಾಡಿ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಧರಣಿ ನಡೆಸುತ್ತಿದ್ದಾರೆ. ಮುಖ್ಯಾಧಿಕಾರಿಗಳ ವಿರುದ್ಧ ಹಲವು ಬಾರಿ ಮೇಲಾಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಪ್ರಯೋಜನವಿಲ್ಲ. ಪುರಸಭೆ ಮುಖ್ಯಾಧಿಕಾರಿಗಳ ವಿರುದ್ಧ ಸೂಕ್ತ ತನಿಖೆ ಹಾಗೂ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸ್ಪುರ. ಸತ್ಯನಾರಾಯಣ ಅವರು ದಲಿತ ಮಹಿಳೆ ಎಂದು ಏನು ಗೌರವ ಕೊಡ್ತಾ ಇರಲಿಲ್ಲ. ಇಷ್ಟು ದಿನದಿಂದ ನಾವು ಪಿಡಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಸಹ ಕಂಪ್ಲೇಂಟ್ ಮಾಡಿ ಮಾಡಿ ನಮಗೂ ಸಾಕಾಯಿತು. ಲಾಸ್ಟ್ ಮೂಮೆಂಟ್ ಇದು ಧರಣಿ ಇಟ್ಕೊಂಡಿದ್ದೀವಿ ಅವರ ವಿರುದ್ಧವಾಗಿ. ಮತ್ತು ಮೀಟಿಂಗಲ್ಲೆಲ್ಲ ರೆಸಲ್ಯೂಷನ್ ಆಗಿರುತ್ತೆ ಖಾತಾ ಅದಾಲತ್ ಮಾಡೋದಕ್ಕೆ ಮತ್ತು ಅಂಗಡಿಗಳದ್ದು ಎಲ್ಲ ಹರಾಜು ಮಾಡೋದಕ್ಕೆ. ಅದು ಯಾವುದು ಮಾಡೋದಿಲ್ಲ ಅವರು. ಅವ್ರಿಗೆ ಏನು ಬೇಕೋ ಸ್ವಂತ ಕಾರ್ಯಗಳು ಮಾತ್ರ ಇಲ್ಲಿ ಮಾಡ್ಕೊತಾ ಇರ್ತಾರೆ. ಬಟ್ ನನ್ನ ಮಾತಿಗೆ ಯಾವುದೇ ರೀತಿ ಮಾನ್ಯತೆ ಅವ್ರು ಕೊಡೋದಿಲ್ಲ ಅಂತ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಮತ್ತು ನಮ್ಮ ಏರಿಯಾದಲ್ಲಿ 3-4 ತಿಂಗಳಿಂದ ನೀರು ಬರ್ತಾ ಇಲ್ಲ, ಬೋರ್ವೆಲ್ ಕೆಟ್ಟೋಗಿದೆ. ಅದನ್ನು ಹೇಳಿದ್ರು ಅವರು ಕಿವಿಗೆ ಹಾಕ್ಕೊಂತ ಇಲ್ಲ, ಅದನ್ನು ಹಂಗೆ ಬಿಟ್ಟಿದ್ದಾರೆ ನಮ್ಮ ವಾರ್ಡಲ್ಲಿ. ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಮುಖ್ಯಾಧಿಕಾರಿ ಅವ್ರು ಬಂದಾಗಿಂದನೂ ಇದೇ ಥರ ನಡ್ಕೊತಾ ಇದ್ದಾರೆ. ಅವ್ರ ವಿರುದ್ಧ ನಾವು ದೂರುಗಳು ಕೊಟ್ಟು ಕೊಟ್ಟು ನಮಗೂ ಸಾಕಾಗೋಯ್ತು. ಅದಕ್ಕೆ ಬೇಸತ್ತು ನಾವು ಈ ದಿನ ಧರಣಿ ಕೂತ್ಕೋಬೇಕು ಅಂತ ಪರಿಸ್ಥಿತಿ ಬಂದಿದೆ. ತಿಪಟೂರಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನೇತೃತ್ವದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಭರ್ಜರಿ ರೋಡ್ ಶೋ ನಡೆಸಲಾಯಿತು. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಭರ್ಜರಿಯಾಗಿ ನಡೆದಿದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಆರ್ ಅಶೋಕ್ ಸಾರಥ್ಯದಲ್ಲಿ ಭರ್ಜರಿ ರೋಡ್ ಶೋ ನಡೆಸಲಾಯಿತು. ನಗರದ ಬಂಡಿಹಳ್ಳಿ ಗೇಟ್ನಿಂದ ಆರಂಭವಾದ ರೋಡ್ ಶೋ ಬಿಎಚ್ ರಸ್ತೆ, ದೊಡ್ಡಪೇಟೆ ಮೂಲಕ ಸಾಗಿ ಪೈ ಹೋಟೆಲ್ ಸರ್ಕಲ್ನಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಜೆಪಿ ನಡ್ಡಾ, ಬಿಜೆಪಿ ಪಕ್ಷ ಅಭಿವೃದ್ಧಿಗೆ ಪೂರಕವಾದ ಪಕ್ಷ, ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ನಡೆಯುತ್ತಿದ್ದು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಲು ಕಾರ್ಯಕರ್ತರು ಪಣ ತೊಡಬೇಕಿದೆ. ದೇಶದಲ್ಲಿ ನಡೆದ ಎಲ್ಲಾ ಚುನಾವಣೆಗಳಲ್ಲೂ ಬಿಜೆಪಿ ಹಾಗೂ ಎನ್ಡಿಎ ಒಕ್ಕೂಟ ಜಯಭೇರಿ ಗಳಿಸುತ್ತಿದ್ದು ಬಿಜೆಪಿಯ ವಿಜಯ ಯಾತ್ರೆ ಕರ್ನಾಟಕದಲ್ಲಿಯೂ ಮುಂದುವರೆಯಲಿದೆ ಅಂತ ತಿಳಿಸಿದರು. उन्होंने भारत के संप्रभुता को, भारत के सॉवरेंटी को इंग्लैंड की भूमि पर चैलेंज किया, इंग्लैंड की सरजमी पर भारत के खिलाफ बोला. क्या बोला? कि भारत में प्रजातंत्र नहीं रह गया है और अमेरिका और यूरोप के लोग कुछ सोचो, यानी अमेरिका को उकसाने का काम राहुल गांधी ने किया. बताओ, ऐसे लोगों को छोड़ना है क्या? ऐसे लोगों को जवाब देना है कि नहीं देना है? और इनको जवाब देने का एक ही तरीका है कि कर्नाटक में इनको छुट्टी कर दो, घर बैठा दो और भारतीय जनता पार्टी. देखो ये कितने हताश हो. ಇನ್ನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶ ಪ್ರಗತಿ ಪಥದತ್ತ ಸಾಗುತ್ತಿದ್ದು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೇರುವುದು ಸೂರ್ಯ ಚಂದ್ರ ಇರುವಷ್ಟೇ ಸತ್ಯ. ತಿಪಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅಭಿವೃದ್ಧಿ ಕಾರ್ಯಗಳಿಂದ ಭಾರೀ ಜನಮನ್ನಣೆ ಗಳಿಸಿದ್ದಾರೆ. ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲುವು ಸಾಧಿಸಲಿದೆ. ಎಲ್ಲಾ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಪಕ್ಷದ ಗೆಲುವಿಗೆ ಶ್ರಮಿಸಬೇಕು ಅಂತ ತಿಳಿಸಿದ್ರು. 10,000 ಜನ ಭಾಗವಹಿಸಿ ಇಕ್ಕೆಲಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸ್ವಾಗತ ಮಾಡಿದಂತ ತಿಪಟೂರಿನ ಮಹಾ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಬಹುಶಃ ನಾಗೇಶ್ ಅವರ ಜನಪ್ರಿಯತೆಗೆ ಈ ಒಂದು ಮೆರವಣಿಗೆ ಸಾಕ್ಷಿ. ಬರುವಂತ ಚುನಾವಣೆಯಲ್ಲಿ ನಾಗೇಶ್ ವಿರುದ್ಧ ಸ್ಪರ್ಧೆ ಮಾಡುವಂತ ಧೈರ್ಯ ಯಾರು ಮಾಡಬೇಕಾಗುತ್ತಿರುವುದನ್ನು ತಾವು ತೋರಿಸಿದ್ದೀರಾ. ಇದುವರೆಗೆ ನಾನು ರಾಜ್ಯದ ಸುಮಾರು 50 ಕ್ಷೇತ್ರಗಳಲ್ಲಿ ಇದೇ ರೀತಿಯ ರೋಡ್ ರ್ಯಾಲಿಗಳಲ್ಲಿ ಸಭೆಗಳಲ್ಲಿ ಭಾಗವಹಿಸಿದ್ದೇನೆ. ಎಲ್ಲ ಕಡೆ ದೇವದುರ್ಲಭವಾದಂತಹ ಒಂದು ಸ್ವಾಗತ ಸಿಗ್ತಾ ಇದೆ.
ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಹೆಬ್ಬಾ ಕರವಿ, ಮಾಜಿ ಶಾಸಕ ಸೊಗಡು ಶಿವಣ್ಣ, ಬಳ್ಳೆಕಟ್ಟೆ ಸುರೇಶ್, ಸಂಪಿಗೆ ಶ್ರೀಧರ್ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪುಟೂರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.